ಕುಟಿ ಅಣ್ಣ ಫುಲ್ ಖುಷಿಯಾಗಿದ್ದಾರೆ ಅನ್ಸುತ್ತೆ, ಬೆಳ್ ಬೆಳಗ್ಗೆನೆ ಫುಲ್ ನಗ್ತಾ ಇದ್ದಾರೆ. ಕಿಂಡಲ್ ಮಾಡ್ತಿದ್ಯಾ ಮಚ್ಚ? ಎಕ್ಸಾಮ್ ಕಟ್ಟಕ್ ದುಡ್ಡಿಲ್ಲ ಕಡು, ಎಕ್ಸಾಮ್ ಬರೀಲಿಲ್ಲ ಅಂದ್ರೆ ಸಾಯ್ತೀರಿ ಕಡು. ಹೇಗಾದ್ರೂ ನಿಮ್ಮ ಅಪ್ಪಗೆ ಹೇಳಿ ಹಣ ಹೆಲ್ಪ್ ಮಾಡ್ಕೊಡಕ್ ಹೇಳು. ನೆಕ್ಸ್ಟ್ ಮಂತ್ ಯಾರು ನಮ್ಮಪ್ಪನ? ಅವ್ ನನ್ ಫೀಸ್ ಕಟ್ಟೋದಕ್ಕೆ ಆನೆಗೆ ಹಲವಾ ತಿನ್ಸೋ ತರ ಆಡ್ತಾ ಇದ್ದಾನೆ. ಇದ್ರಲ್ಲಿ ನಿನ್ ಫೀಸ್ ಏನಾದ್ರು ಕಟ್ಟು ಅಂತ ಹೇಳಿದ್ರೆ ನಾನೇನ ಪೀಸ್ ಪೀಸ್ ಮಾಡ್ಬಿಡ್ತಾನೆ ಕಣೋ. ಅವನೇ ಅಳ್ತಿದ್ದಾನೆ, ಅವನ ಹೋಗಿ ಕಿಂಡಲ್ ಮಾಡ್ತಿದ್ದೀರಲ್ಲ ಬಿಡ್ರು. ಎಂತಮ್ಮ ಯಾಕೆ ಅಳ್ತಿದೀಯ? ಆಟೋ ನಿನ್ ಇಂಜಿನ್ ಸ್ವಲ್ಪ ಆಫ್ ಮಾಡು. ಏನ್ ಪ್ರಾಬ್ಲಮ್ ಅಂತ ಗೊತ್ತಿಲ್ಲದೆ ನೀನ್ ಸಾಲ್ವ್ ಮಾಡ್ಬಿಡ್ತೀಯಾ? ಏನ್ ಪ್ರಾಬ್ಲಮ್ ಅಂತ ಹೇಳಿ, ನನ್ ಕೈಲಾದ್ರೆ ಮಾಡ್ತೀನಿ. ನಮ್ಮೆಲ್ರಿಗೂ 100,000 ಎಕ್ಸಾಮ್ ಫೀಸ್ ಕಟ್ಬೇಕು, ಬಂದ್ ಕಟ್ಟಿಯಾ? ಸರಿ ಟೀ ಹೇಳ್ತೀಯಾ, ಕಟ್ತೀನಿ ನೋಡ್ರ. ಮಚ್ಚ ನಾವೇ ಅಕೌಂಟ್ ಅಲ್ಲಿ ಟೀ ಕುಡಿತಾ ಇದೀವಿ, ಓ ಸಿಟಿಗೆ ನಮ್ಗೆ ಮೀಟರ್ ಹಾಕ್ತಿದ್ದ ನೋಡಿದ್ಯಾ? ಹೇಳು, ಲೆಟ್ಸ್ ಸೀ ವಾಟ್ ಹಿಲ್ ಡು. ಆಟೋಗೊಂದು ಟೀ ತಮ್ಮ, ಒಂದು ಟೀ ಅಲ್ಲ 15 ಟೀ. ಏನ 11 ಟೀನ? ಏನ್ ಮಚ್ಚ ಇವನ್ ಹಿಂಗ್ ಕೇಳ್ತಿದ್ದಾನೆ? ನನ್ನ ಹತ್ರ ಇರೋ 3 ರೂಪಾಯಿ ಕಿತ್ಕೊಂಡು ಇಲ್ಲಿ 1.5 ಲಕ್ಷ ಫೀಸ್ ಕಟ್ತಾ ಇದೀಯಾ? ಯಾಕೆ ಆಟೋನ ಗಿರಿವಿ ಇಡ್ತಾ ಇದೀಯಾ? ಅದ್ ನಮ್ದಲ್ಲ ಕಣ. ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ, ನೀನ್ ಸ್ವಲ್ಪ ಹೊತ್ತಲ್ಲಿ ನೋಡು ದುಡ್ಡಿನ ಮಳೆ ಆಗುತ್ತೆ. ಏನು ದುಡ್ಡಿನ ಮಳೆನಾ? ನಿಂಗೆ ಹುಚ್ಚುಚ್ಚಂಗ್ ಮಾತಾಡೋದು ಸುಮಾರ್ಸಿದ ಕೇಳಿದೀನಿ, ಒಬ್ಬನ್ಗೆ 11 ಟೀ ಕೇಳ್ತಿದ್ದಾನೆ ನೋಡಿದ್ಯಾ? ಇರು ಮಚ್ಚ, ಅವನದ್ ಹೇಗ್ 12 ಟೀ ಕುಡಿತ ನೋಡೋಣ. ಲೇ ತಮ್ಮ, ನಮ್ಮ ಅಕೌಂಟ್ ಅಲ್ಲಿ 12 ಟೀ ಬರ್ಕೊಳ. ಹಂಗೇಳಿ ವ್ಯಾಪಾರ ಮಾಡ್ಬೇಕು. ತಮ್ಮ ಟೀ ರೆಡಿನಾ? ಏನಣ್ಣ ಟೀ ಹೇಳಿ, ಎಣ್ಣೆ ಹೊಡಿತಿದ್ಯಾ? ಏನ್ ಹೇಳ್ತಾ ಇದ್ದಾನೆ? ನಮ್ಗೆ ಹೇಳ್ದಲ್ಲ ಮುಗಿತ್ ಬಿಡು. ಏನ್ರಿ ನಮ್ ಜಾಗ ರಿಜಿಸ್ಟರ್ ಮಾಡಕ್ಕೆ ಇನ್ನೂ ಎಷ್ಟು ಲಂಚ ಕೊಡ್ಬೇಕ್ರಿ? ಅಷ್ಟು ಹಣ ಕೊಟ್ಟರು ಪೇಪರ್ ಕೈಗೆ ಬರೀಲ ಕಣೆ. ಅಣ್ಣ ರೈಡ್ ಬರ್ತಾ ಇದೆ. ಏನು ರೈಡ? ಅಣ್ಣ ರೈಡ್ ಬರ್ತಾ ಇದೆ ಅಕ್ಕ, ರೈಡ್ ಬರ್ತಾ ಇದೆ. ಅಯ್ಯೋ ಮರ್ಯಾದೆ ಇಲ್ದೇವ್ರೆ, ಇಷ್ಟೆಲ್ಲ ದುಡ್ಡು ಇಟ್ಕೊಂಡು ಟಿ ಅಂಗಡಿ ಅಕೌಂಟ್ ಸೆಟಲ್ ಮಾಡಿಲ್ವಲ್ರು. ನೋಡ್ದೆ ಮಾಮ ದುಡ್ಡಿನ ಮಳೆ ಆಗ್ತಿರೋದು. ಇದೇ ಜಾಸ್ತಿ ಆಯ್ತು. ಹಂಗಾದ್ರೆ ನೀನ್ ಕಟ್ಟಿ ಉಳಿದಿದ್ದು ನಾನು ಇನ್ನಂತ ಕಷ್ಟಪಡೋರಿಗೆ ಕೊಟ್ಬಿಡು. ಕಷ್ಟಪಡೋರ್ಗ ನಾನೇನು ಅಂಬಾನಿ ತರ ಬರ್ತಾ ಇದ್ದೀನ ತಮ್ಮ. ಏನು ನಮ್ ಹುಡುಗ ಹೇಳಿದ್ನಲ್ಲ ಕಷ್ಟಪಡೋರು, ಅದ್ ನಾನೇ ಕಣಪ್ಪ. ನನ್ಗೆ ಏನಾದ್ರು ಕೊಡ್ರಪ್ಪ. ತಗೋ ಇದನ್ನ ಇಟ್ಕೊಂಡು ನಿನ್ ಕಷ್ಟಗಳನ್ನೆಲ್ಲ ಪರಿಹರಿಸ್ಕೋ. ಫೀಸ್ ಕಟ್ಟಿದ್ರು ನೀನ್ ಪಾಸ್ ಆಗಲ್ಲ ಕಣೋ. ಹಾಯ್, ನಾನ್ ಕೂಡ ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ಈ ಕೆಟ್ಟ ಹಣದಿಂದ ಒಂದು ಒಳ್ಳೆ ಕೆಲ್ಸ ಮಾಡಿದ್ದೀರಾ. ನಿಮ್ಮಂತ ಒಳ್ಳೆಯವರೆಲ್ಲ ತುಂಬಾ ದಿನ ಇರ್ಬೇಕು. ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನೊಂದ್ ಹೇಳ, ಸ್ವಲ್ಪ ಕುಡಿಯೋದನ್ನ ಕಮ್ಮಿ ಮಾಡಿ. ಹೆಣದ ಹತ್ರ ಅಡ್ವೈಸ್ ಮಾಡಕ್ ಹೋಗ್ಬೇಡಿ, ಅದರಿಂದ ಏನು ಪ್ರಯೋಜನ ಇಲ್ಲ. ಭಾವನೆಗಳು ಇಲ್ದಿರೋ ಹತ್ರ ಮಾತಾಡಿದ್ರೆ ಏನು ಉಪಯೋಗ ಇಲ್ಲ. ನಾ ಸತ್ತು ಬಹಳ ದಿನ ಆಯ್ತು. ಇಲ್ಲ ನಿಮ್ ಹೆಲ್ತ್. ಏ ಮಾಮ ಬಾರು. ಮೇಡಮ್ ಇವರು ಇಂಟರ್ನಲ್ ಸರಿಯಾಗಿ ಮಾಡಿಲ್ಲ, ಆದ್ರೆ ಮಾರ್ಕ್ ಕಡಿಮೆ ಬಂದಿದೆ ಅಂತ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಏನ್ ಮೇಡಮ್ ನೀವ್ ಹಿಂಗ್ ಮಾತಾಡ್ತೀರಾ? ಈ ಬಡ ಹೆಣ್ಮಕ್ಳಿಗೆ ಅವ್ರ ಜೀವನ ರೂಪಿಸ್ಕೊಳ್ಳೋಕಿರೋದೇ ಈ ವಿದ್ಯೆ. ಇವರೆಲ್ಲ ಏನು IAS ಆಫೀಸರ್ ಲಾಯರ್ ಅಂತವ್ರ ಮಕ್ಳಾ? ಏನೋ ಕೂಲಿ ಕೆಲಸ ಮಾಡೋರ್ ಮಕ್ಳು ಬಂದು ಓದ್ಕೊಳ್ತಿದ್ದಾರೆ. ನೀವು ಒಂದ್ 5 ಮಾರ್ಕ್ಸ್ ಎಕ್ಸ್ಟ್ರಾ ಹಾಕೋದ್ರಿಂದ ನಿಮ್ ಪೆನ್ನಲ್ಲಿರೋ ಇಂಕ್ ಅಷ್ಟೇ ಖಾಲಿ ಆಗುತ್ತೆ. ಆದ್ರೆ ಹಾಕಿಲ್ಲ ಅಂದ್ರೆ ಅವ್ರ ಜೀವನನೇ ಹಾಳಾಗತ್ತೆ. ಮೊದ್ಲು ಹೋಗಿ ಅವ್ರನ್ನ ಪಾಸ್ ಮಾಡೋ ದಾರಿ ನೋಡಿ. ಹೋಗಿ ಹೋಗಿ ಮಕ್ಳ.